ನಾವ್ ಎಂತ ಈ ರೀತಿಯಲ್ಲಿ ಹೇಳಿದ್ರೆ ಇವಳಿಗೆ ಪರಿಚಯ ಸಿಗಲಿಲ್ಲ ಅಂತ ಆದ್ರೆ ಧರ್ಮಕ್ಕೆ ನಾವು ಹೇಳಿಸಿಕೊಳ್ಳುದು ಮಾರೆ. ಕಾರಣ ಏನು? ನೀವೊಬ್ಬ ಆಯ್ತು, ನಾನು ಹೇಳಿಸ್ಕೊಳ್ಳುದ ಮಾರೆ. ಇದುವರೆಗಾಗಿ ಸುತ್ತಿ ಬಳಸಿ ಮಾತನಾಡುವುದಕ್ಕೆ ಮುಂದಾದವರು ನಾವು. ಆದ್ರೆ ಈಗ ಹಾಗಲ್ಲ, ನೇರ ಪರಿಚಯ ಹೇಳಿದ್ರೆ ಅವಳಿಗೆ ಉತ್ತರ ಸಿಗ್ತದೆ. ನಿನ್ನ ವಿಳಾಸ ಹೇಳು ಮಾರೆ. ಅದೇ ನೇರ ಉತ್ತರ ಕೊಡಬೇಕೀಗ. ಬಂದವ ಬೇರೆ ಯಾರು ಅಲ್ಲ. ನಿನ್ನ ಗಂಡನಾಗಿರುವಂತ ಕೃಷ್ಣ ಇಲ್ಲಿವರೆಗಾಗಿ ಬಂದಿದ್ದಾನೆ. ಬಾಗಿಲು ತೆರೆಯೇ ಭಾಮ. ಇದನ್ನ ನೇರ ನೀ ಹೇಳಿದ್ದಿದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕಿತ್ತ ಮಾರೆ. ಹೌದು ಪುಣ್ಯಾತ್ಮ, ಎಲ್ಲ ಕೆಲಸ ಮಾಡಿದ್ದು ಒಳ್ಳೇದಾಯ್ತು. ಹೋಗುವಾಗ ಎಂತಾದ್ರು ಕೊಡ್ತಾರಲ್ಲ, ಎಂತ ಎಂತ ಮಾಡಿಲ್ಲ ಮಾರೆ ಅಂತ ಹೇಳಿದ್ರು. ಬಾಗಿಲು ತೆರೆಯೋದಿಲ್ಲ ಮಾರೆ, ಬಾಗಿಲು. ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ. ಎಂತ ಬಾಗಿಲು ತೆಗೆದು ಅವ್ರೆ, ಈ ಬಾಗಿಲು ಹಾಕಿದ್ದು ಗೊತ್ತಾಗ್ಲಿಲ್ಲ, ಬಾಗಿಲು ತೆಗ್ದದ್ದು ಗೊತ್ತಾಗ್ಲಿಲ್ಲ. ಹೌದು, ಅದು ಒಳಗಿಂದ ಎಂತದ್ದು ಉಂಟೆ ಕಾಡ್ತದೆ, ಅದಕ್ಕೆ ಬಾಗಿಲು ಪಾಕ್ತಾನೆ. ಜ್ಯೋತಿದಗೆ ಕಾಣುತ್ತ ಕರುಣಾ ಜಲದಿ ಕೃಷ್ಣನು ಕಮಲ ನೇತ್ರಿ ಕಮಲ ನೇತ್ರೆಯ ಬಳಿಗೆ ನಡೆದಂದು ಬಳಿಗೆ ನಡೆದಂದು ಬಳಿಗೆ ನಡೆದಂದು ನುಡಿಸಿದನು ಮಧುರ ವಚನದಲ್ಲಿ ಬಳಿಗೆ ನಡೆದಂದು ನುಡಿಸಿದನು ಮಧು ಮಧುರ ಮಧು ಮಧುರ ಮಧು ಮಧುರ ಮಧುರ ವಚನ ಮಧುರ ವಚನದಲ್ಲಿ ಯಾದಗೆನ್ನಲಿ ಮುನಿಸು ಎನ್ನಲಿ ಮುನಿಸೋ ಯಾತಕ್ಕೆ ಎನ್ನಲಿ ಮುನಿಸೋ
ಮಾತಾಡಿಸ್ಬೇಕು ಅಂತ ಪ್ರೀತಿಯಿಂದ ಅದೆಲ್ಲ ಆಗುವುದದ್ದು ನೆನಪಾಗುದಿಲ್ಲ. ಮಾಡ್ಬೇಕು ಅಂತ ಮಾಡಿದ್ದಲ್ಲ ಅದೆಲ್ಲ ಆಗಿ ಹೋಗುವುದು. ಅದೆಲ್ಲ ಆಗಿ ಹೋದ್ಮೇಲೆ ನನ್ನದೊಂದು ಹೆಣ ಇರ್ತದಂತ ನೆನಪಿರ್ಲಿ ಮರೆ ನಿನಗೊಂದು. ಪುಣ್ಯಾತ್ಮ ಒಂದ್ ಕೆಲಸ ಮಾಡು, ನಿನ್ ಹೆಂಡತಿ ಕೈ ಹಿಡ್ಕೊಂಡೆ ತಿರ್ಗಾಟ ಮಾಡು, ಸಮಸ್ಯೆ ಬರುದಿಲ್ಲ. ಮಾತಾಡು ಬಾಮಾ. ಯೋಗಿಲ್ಲಿ ಗೈ ತಂದ ನೀವನು ಯ
ಯೋಗಿಲ್ಲಿ ಗೈ ತಂದ ನೀವನು, ಯೋಗಿಲ್ಲಿ ಗೈ ತಂದ ನೀವನು, ನೀರನಿ ಕೇಳೆ ಬಂದ ಕಾರ್ಯವನು, ನೀರನಿ ಕೇಳೆ ಬಂದ ಕಾರ್ಯವನು. ಆ ಕನ್ನೆಗಣೆಯೋ ನಾನ್ ಅಲ್ಲ ಎಂಬುದ, ಆ ಕನ್ನೆಗೆಣೆಯೋ ನಾನ್ ಅಲ್ಲವೆಂಬುದ, ಕಂಡು ಬೇಕಾದ ವಸ್ತುವನಗಿಯದೆ ತಾನೇ, ಕಂಡು ಬೇಕಾದ ವಸ್ತುವಗ ಅವಳಿಗಿಯುವೆಗ ತಾನೇಯೇ. ತಂದ ನೀವನು, ನೀರನಿ ಕೇಳೆ ಬಂದ ಕಾರ್ಯವನು, ನೀರನಿ ಕೇಳೆ ಬಂದ ಕಾರ್ಯವನು. ನಮ್ಮಮ್ಮನಿಗೆ ಹಲವರು ಬರ್ತಾರೆ, ಹೇಳುವುದಕ್ಕಾಗಿ ಬಂದವರು ಎಲ್ಲರನ್ನು ಮಾತಾಡಿಸುವುದು ಯಾರು? ಯಾರು? ನೀನಲ್ವೇನೆ? ಬೇಕು ಬೇಕಾದ್ರೆ ಕೊಟ್ಟು ಕಳಿಸುವುದು, ನೀವು ಹೇಳಿದಷ್ಟು ಕೊಡುವುದು. ಹೌದಲ್ಲ? ನಂಗೆ ಸಂಬಳ ಕೊಡ್ತಿದ್ರು ತೊಂದ್ರೆ ಇಲ್ಲ, ಈ ಖರ್ಚು ಒಂದು ನನ್ನ ತಲೆ ಹಾಕ್ಬೇಡ. ನೀನೇ ದುಡ್ಕೊಂಡು ನೀನೇ ನಾ ಗಟ್ಟಿ ಉಂಟು ಅಂತ ಮಾಡಿದ್ವ. ಈ ಒಂದು ಪ್ರಸಂಗ ಬಂದ್ರೆ ಸಾಕು, ಮಸ್ತ್ ತೊಂದ್ರೆ ಪರವಾಗಿ ಬರ್ಲಿ ನೋಡುವ. ಪರವಾಗಿ ಪರವಾಗಿ, ನಾವು ತಯಾರಿದ್ದೇವೆ. ಏನ್ ಹೇಳುದು? ಯಾಕಿಲ್ಲಿಗೆ ಬಂದ ನೀವನು, ಯಾಕಿಲ್ಲಿಗೆ ಬಂದದ್ದು ನೀವು? ನೀ ಹೇಳ, ನಾವು ಬೇರೆಯವ್ರ ಮನೆ ಹೋಗ್ತೇವೆ. ಯಾಕಿಲ್ಲಿಗೆ ಬಂದದ್ದು ನೀನು? ಗಂಡ ಹೆಂಡತಿ ಮನೆಗೆ ಬರ್ತೆ ಮತ್ತೆಲ್ಲಿಗೆ ಹೋಗ್ಬೇಕು ಕೇಳು. ಗಂಡ ಹೆಂಡತಿಯ ಮನೆಗೆ ಬರ್ತೆ ಮತ್ತೆಲ್ಲಿ ಹೋಗುದ? ಗಂಡ ಹೆಂಡತಿ ಮನೆಗೆ ಬರದೆ ರಾಗ ಮಾಡಿ ಹೇಳಿದೆ. ಗಂಡ ಹೆಂಡತಿ ಮನೆಗೆ ಬರದೆ ಮತ್ತೆಲ್ಲಿ ಹೋಗುದು? ಹೋಗ್ಬೇಕಿತ್ತು ಅಲ್ಲಿಗೆ, ಹೋಗ್ಬೇಕಿತ್ತು ಅಲ್ಲಿಗೆ. ಇಲ್ಲಿ ನನ್ ನೆನ್ಪಿಲ್ಲಪ್ಪ, ಒಂದ್ ಎರಡು ಮೂರು ಕಡೆ. ಅಲ್ಲ ಅಲ್ಲ, ನನ್ ದಾರಿ ಗೊತ್ತಾಗುದಿಲ್ಲ. ಹೋಗ್ಬೇಕಿತ್ತು ಅಲ್ಲಿಗೆ, ಹೋಗ್ಬೇಕಿತ್ತು ಅಲ್ಲಿಗೆ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂತ ಬೇಡವಾ? ಹೌದಲ್ಲ, ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂತ ಬೇಡವಾ? ಅಲ್ಲಿಗೆ ಅಂತ ಹೇಳಿದ್ರೆ ಎಲ್ಲಿಗೆ ಅಂತ ಬೇಡವಾ? ಅವಳು ಮನೆ, ಅವಳು ಮನೆ. ಹೌದಾ? ಹೋಗಿ ಬರ್ತಾನೆ ಅಲ್ಲಿ ಹೇಳ್ಬೇಕು. ಅವಳು ಮನೆಗೆ ಹೋಗ. ಅವಳು ಅಂತ ಆದ್ರೆ ಯಾರು ಅಂತ ಬೇಡವಾ? ಅದೇ, ಅವಳು ಅಂತ ಆದ್ರೆ ಯಾರು ಅಂತ ಬೇಡವಾ? ಅವಳು ಅಂತ ಆದ್ರೆ ಯಾರು? ಸರಿ ತೋರ್ಸು, ಸರಿ ತೋರ್ಸು. ಹೋಗ್ಬೇಕು ಪುಲ್ಲಿಂಗ ಹುಡುಗ. ಅವಳು ಮನೆಗೆ, ಅವಳು ಮನೆಗೆ. ಅವಳು ಇವಳು ಅಂದ್ರೆ ನಮ್ಮಲ್ಲಿ ಹಲವರು ಇದ್ದಾರೆ, ಯಾರು ಅಂತ ಬೇಕಲ್ಲ. ಅವರು ಇವರು ಅಂತ ಹೇಳಿದ್ರೆ ನಮ್ಮಲ್ಲಿ ಹಲವರು ಇದ್ದಾರೆ, ಯಾರಂತ ಬೇಕಲ್ಲ. ಅವಳು ಇವಳು ಅಂತ ಹೇಳಿದ್ರೆ ನಮ್ಮಲ್ಲಿ ಹಲವರು ಇದ್ದಾರಲ್ಲ, ಯಾರಂತ ಬೇಕಲ್ವಾ? ಕುಲವತಿ, ರೂಪವತಿ, ಐಶ್ವರ್ಯವತಿ, ಗುಣವತಿ, ಅವಳು ಮನೆಗೆ. ಕುಲವತಿ, ರೂಪವತಿ, ಐಶ್ವರ್ಯವತಿ, ಗುಣವತಿ, ಅವಳು ಮನೆಗೆ. ತಡಿ, ನಮ್ಗೆ ಆಗುದಿಲ್ಲ. ಕುಲವತಿ, ಗುಣವತಿ, ಐಶ್ವರ್ಯವತಿ, ರೂಪವತಿ, ಗರ್ಭವತಿ, ಇದೊಂದು ಎಲ್ಲ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ. ನನ್ ಹೇಳುವಾಗ ಬಂದು ಹೋಯ್ತದ. ಅವಳು ಮನೆಗೆ ಹೋಗ್ಬೇಕಂತೆ. ಅಂತವಳು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಂತವಳು ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ಅಂತವಳು ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮೊಟ್ಟಿಗೆ ಓಡಿ ಬಂದವಳು, ನಿಮ್ಮೊಟ್ಟಿಗೆ ಓಡಿ ಬಂದವಳು. ಯಾರು? ನಾನೊಟ್ಟಿ ಓಡಿ ಬಂದದ್ದು. ನಿಮ್ಮೊಟ್ಟಿ ಓಡಿ ಬಂದವರು? ನಮ್ಮೊಟ್ಟಿಗೆ ಓಡಿ ಬಂದವರು ಅಂತ ಹೇಳಿದ್ರೆ ಯಾರು ಮಿತ್ರ? ನನ್ನೊಟ್ಟಿಗೆ ಓಡಿ ಬಂದವರು ಅಂತ ಹೇಳಿದ್ರೆ ಯಾರು ಮಿತ್ರ? ನನ್ನೊಟ್ಟಿಗೆ ಓಡಿ ಬಂದವರು ಅಂತ ಹೇಳಿದ್ರೆ ಯಾರು ಮಿತ್ರ? ನಿಮ್ಗೆ ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತಾಗುದಿಲ್ವಾ? ಪುಲ್ಲಿಂಗ ಅಲ್ಲ, ಅಲ್ಲ, ಸ್ತ್ರೀಲಿಂಗ. ಯಾರು? ನನ್ನ ಪಕ್ಕದ ಮನೆಯವಳು. ಪಕ್ಕದ ಮನೆಯವಳು? ಪಕ್ಕದ ಮನೆಯವಳು ಯಾರ? ಸುಬ್ಬಮ್ಮನ ಮನೆಯ?
ಯಜ್ಜಾರ ಮನೆ ಹೋಗ್ತೇವೆ ಮಾರೆ. ಆಗಲ್ಲ, ಪಕ್ಕದ ಮನೆ ಅಂತ ಹೇಳಿದ್ರೆ ಯಾವ ಮನೆ ಅಂತ ಕೇಳು. ಪಕ್ಕದ ಮನೆ ಅಂತ ಹೇಳಿದ್ರೆ ಯಾರ ಮನೆ ಅಂತ ಬೇಕಲ್ಲ. ಪಕ್ಕದ ಮನೆ ಅಂತ ಹೇಳಿದ್ರೆ ಯಾರ ಮನೆ ಅಂತ ಬೇಕಲ್ವಾ? ಸರಿ ಇದ್ದ ಸ್ವರ ಈಗೆಂತ ಮಂಗವಾಯ್ ಆಗ್ತದೆ ನಿನ್ಗೆ? ಇದಿನ್ನು ಶಾಶ್ವತವಾಗಿ ಇವಳೊಟ್ಟಿಗಿದ್ರೆ ಇದೇ ಸ್ವರ ಬರ್ತದ ಕಾಣ್ತದೆ. ಯಾಕೆ ಮಿತ್ರ? ರುಕ್ಮಿಣಿ ಮನೆಗೆ, ರುಕ್ಮಿಣಿ ಮನೆ ಹೋಗ್ಬೇಕಂತೆ. ಹೌದು, ಇವಳಿಗೆ ಸಿಟ್ಟು ಬಂದಿರುವುದು ಯಾಕೆ ಅಂತ ಗೊತ್ತಾಯ್ತು. ಸಿಟ್ಟು ಹೋಗಲಾಡಿಸುವುದು ಹೇಗೆ ಅಂತ ನಮ್ಗೆ ಗೊತ್ತಿಲ್ವಾ? ಸಿಟ್ಟು ಮಾಡಲು ಬೇಡ. ಆಗುವುದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗುವುದಿಲ್ಲ, ಅನರ್ಥ ಆಗ್ತದೆ ಖಂಡಿತವಾಗಿ. ಅರ್ಥ ಬೇಕು ಸರ್. ಓ ಭಾಮ, ಇದೆಲ್ಲ ತಿಳಿಯದೇ ಇದ್ದವಳು ನೀನಲ್ಲ. ತಿಳಿದು ಈ ರೀತಿಯಲ್ಲಿ ನೀನು ಸಿಟ್ಟನ್ನ ಮಾಡ್ತೀಯ ಅಂತಾದ್ರೆ ಇದಕ್ಕೆ ಬಲವಾದಂತ ಉದ್ದೇಶ ಉಂಟೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದುವರೆಗಾಗಿ ನಿನ್ನ ಸಲುವಾಗಿ ಅದೆಷ್ಟೋ ಕಾರ್ಯಗಳನ್ನು ಮಾಡಿದವ ನಾನಿದ್ದೇನೆ. ಈಗ ಈ ನಿನ್ನ ಸಿಟ್ಟಿಗೆ ಕಾರಣ ಏನು ಎನ್ನುವ ಹಾಗೆ ಹೇಳಿದ್ರೆ ಅದಕ್ಕೊಂದು ಮಾರ್ಗವನ್ನು ಹುಡುಕಿಕೊಂಡು ನಿನ್ನ ಪಾಲಿನ ಸಿಟ್ಟನ್ನ ನಾನು ನಿವಾರಣೆ ಮಾಡ್ತೇನೆ. ಹೇಳು ಮಾಮ, ಏನಾಯ್ತು ಮಾಮ, ಏನಾಯ್ತು ಹೇಳು. ಬಿಡು ಬಿಡು ನುಡಿಗಳ ಕೊಡಲಿಲ್ಲವೇ ಕಿತ್ತಡಿ ತಂದ ಮರನು, ಕೊಡಲಿಲ್ಲವೇ ಕಿತ್ತಡಿ ತಂದಲರನು, ಮಡದಿಗೆ ನಲವಿನಲಿ, ಮಡದಿಗೆ ನಲವಿನಲಿ, ಕೊಡಲಿಲ್ಲವೇ ಕಿತ್ತಡಿ ತಂದಲರನು, ಮಡದಿಗೆ ನಲವಿನಲಿ. ನನ್ನಲ್ಲಿ ಬೇಡ, ನನ್ನಲ್ಲಿ ಮಾತಾಡು ಬೇಡ. ನಿಮ್ಮಲ್ಲಿ ಮಾತಿಲ್ಲ, ನಾನು ಕೇಳ್ತೇನೆ. ಹೌದೇನೆ? ಏನು ನಾರದ್ರು ಬಂದ್ರಾ?
ಅವ್ರು ಸುಮ್ನೆ ಬಂದದ್ದಲ್ಲ, ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ನಾರದ್ರು ಬಂದ್ರು, ಯಾರು ಬರ್ಲಿಕ್ಕೆ ಹೇಳಿದ್ರು ಅಂತ ಅದಕ್ಕೆ ಬಂದ್ರು ಅವ್ರು. ಅವ್ರು ಅಷ್ಟ ಅವ್ರಿಗೆ ಗೊತ್ತುಂಟು, ಹೌದೌದು, ಅವ್ರು ಹಿಡ್ಕೊಂಡೆ ತಿರುಗಾಟ ಮಾಡುದು ತಾಳ ಮತ್ತೆ ತಂಬೂರ. ರೂಪವತಿ, ಗುಣವತಿ, ಐಶ್ವರ್ಯವತಿ, ಕುಲವತಿಗೆ ಇದನ್ನ ಮುಡಿಸು ಅಂತ ಹೇಳಿದಾಗ ಇವ್ರು ಯಾರ ತಲೆಗೆ ಮುಡಿಸಿದ್ರಂತೆ? ಯಾರ ತಲೆಗೆ ಮುಡಿಸಿದ್ದಂತೆ? ಇದು ರುಕ್ಮಿಣಿ ತಲೆಗೆ. ನಾ ಹೇಳಲಿಲ್ಲ, ನಾರದ್ರು ಹೇಳಿದ್ರು. ನಾರದ್ರು ರುಕ್ಮಿಣಿ ತಲೆಗೆ ಮುಡಿಸಬೇಕು, ಅದನ್ನ ನಾನು ನೋಡ್ಬೇಕು ಅಂತ ನಾರದ್ರೆ ಹೇಳಿದ್ರು. ಅದ್ರಲ್ಲಿ ನಿನ್ನದ್ದೆಂತ ತಪ್ಪು? ನನ್ನದ್ದೆಂತ ಉಂಟು? ನಾರದ್ರದ್ದು ತಪ್ಪಪ್ಪ. ನಾರದ್ರು ಹೇಳಿದ್ದಾರೆ, ಮಾತನಾಡೋದು ಬೇಡ. ಅವ್ರು ಹೇಳಿದ್ರು ಅಂತ ಹೇಳಿ ಅಂತ ಅಪೂರ್ವವಾದ ಪುಷ್ಪವನ್ನ ಅವಳಿಗೆ ಕೊಟ್ರಲ್ಲ, ಹಾಗಾಗಿ ಅವಳು ಮನೆಗೆ ಹೋಗ್ಲಿಕ್ಕೆ ಹೇಳು. ಇಲ್ಲಿ ಮಾಡೋದಕ್ಕೆ ಏನು ಕೆಲಸ ಅಂತ ಹೇಳು. ಇಲ್ಲಿ ಬರ್ಲಿಕ್ಕಿಲ್ಲ ಅಂತ ಹೇಳು, ಹೋಗ್ಲಿಕ್ಕೆ ಹೇಳು ಅಲ್ಲಿಗೆ. ಅವಳು ಮನೆಗೆ ಹೋಗುವುದೇ ಹೌದು ಅಂತ ಆದ್ರೆ ಇಲ್ಲಿ ಬರುವಂತ ಪರಿಸ್ಥಿತಿ ನಮಗಿರ್ತಿತ್ತ? ಬರುವ ಅಗತ್ಯವೇ ಇಲ್ಲ. ಅಲ್ಲ, ಈಗ ಸಿಟ್ಟು ಮಾಡುದು ಯಾಕೆ? ನೀ ಸಿಟ್ಟನ್ನ ಬಿಡಲ್ಲ ಈಗ. ಸಿಟ್ಟು ಮಾಡಿಕೊಡೋದು ಅದಕ್ಕೆ. ಅಲ್ಲ, ಈಗ ಅಪೂರ್ವ ಎಲೆ ಕೆಂಚಿತಾರೆ ನೀ ಮನೆ ತಂಕ ಬಾರಿ ಚಂದ ಮತ್ತೆ ಸಿಟ್ಟು ಮಾಡ್ಕೊಳ್ಳುದು ಯಾಕೆ?
ಸಿಟ್ಟು ಮಾಡ್ಕೊಳ್ಬೇಕು, ನಾನು ಎಂತ ತಪ್ಪು ಮಾಡಿದ್ದೇನೆ? ಹೆಂಡತಿ ಆದ್ರೂ ಸಿಟ್ಟು ಮಾಡ್ಕೊಂಡ್ರೆ ಅಷ್ಟೇ ಗಂಡ ಸರಿಯಾಗಿರೋದು. ಹೌದಾ? ನಾನು ಇಷ್ಟು ದಿವಸ ಸರಿ ಇರ್ಲಿಲ್ಲ ಹಾಗಾದ್ರೆ. ಒಮ್ಮೆ ನಂಬ್ಲಿಕ್ಕೆ ಆಗುದಿಲ್ಲ. ನಂಬ್ಲಿಕ್ಕೆ ಆಗುದಿಲ್ಲ. ಈ ಕೃಷ್ಣಯ್ಯನ ಪರಿಸ್ಥಿತಿಯಲ್ಲ ನಾನು ಹೀಗಾದದ್ದಷ್ಟೇ ಬಿಟ್ರೆ ನೀ ಸಿಟ್ಟು ಮಾಡುವಂತ ಅನಿವಾರ್ಯತೆ ಇಲ್ವೇ ಇಲ್ಲ. ಸಿಟ್ಟು ಮಾಡಿದ್ರೆ ನಾನು ಏನ್ ಮಾಡ್ಲಿಕ್ಕೆ ಆಗ್ತೀನಿ ಹೇಳು? ನೀ ಸಿಟ್ಟು ಮಾಡಿದ್ರೆ ನನ್ಗೆ ಅರಕ್ಷಣ ನನಗೆ ಇರ್ಲಿಕ್ಕೆ ಆಗುದಿಲ್ವೇ ಇಲ್ಲ. ನನಗೆ ದುಃಖ ಉಂಬಳಿಸಿ ಬರ್ತದೆ, ದುಃಖ ಎನ್ನುವುದು ನಾಭಿ ಎಂದ ಉಂಬಳಿಸಿ ಬರ್ತದೆ ನನಗೆ. ನೀ ದೂರ ಆದ್ರೆ ಒಮ್ಮೆ ಕಣ್ಣು ನೋಡುವ, ಕಣ್ಣಲ್ಲಿ ನೀರೇ ಬರುವುದಿಲ್ಲ. ನಾಳುವಾಗ ಕಣ್ಣಲ್ಲಿ ನೀರು ಬರುವುದಿಲ್ಲ, ಬೇರೆ ಕಡೆ ನೀರು ಬರ್ತದೆ. ನನಗೆ ದುಃಖ ಬರ್ತದೆ. ನೀನು ಹೀಗೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದು ಯಾವುದು ಅಂತ ಆದ್ರೆ ಸತ್ಯ ಹೇಳ್ತಾನೆ ಕೇಳು, ನಿಜವಾಗಿ ಹೇಳ್ತಾನೆ ಕೇಳು, ನೂರಕ್ಕೆ ನೂರು ಸತ್ಯ. ನಾ ಎಲ್ಲಿಯಾದರೂ ಹೊಳ ಬಾವಿಯನ್ನು ದೂರದಿಂದ ನೋಡಿ ಬರ್ತೇನೆ. ದೂರದಿಂದ ನೋಡಿ ಬರುವುದು ಹೌದು, ಗೊತ್ತಾಯ್ತು ನನಗೆ. ಸಿಟ್ಟು ಬಂದ್ರೆ ದೂರದಿಂದ ನೋಡಿಕೊಂಡು ಬರುದಾಕೆ ನೋಡ್ಲಿಕ್ಕೆ ಬೆಳಗ್ಗೆ ಸರಿ ತಿಂತಿರಲ್ವಾ, ಅದನ್ನ ನೋಡ್ಲಿಕ್ಕೆ ದೂರ ಹೋಗ್ಬೇಕಾಗ್ತದೆ. ಮನೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಆದ್ರೆ ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ಬೇಕಾಗ್ತದೆ, ಹಾಗೆ ಆಗ್ತದೆ. ನೀ ಸಿಟ್ಟು ಮಾಡಬೇಡ, ಮಾಡುದಿಲ್ಲ. ನಾನು ಕೆಲವು ದಿವಸ ಎಲ್ಲ ಅವನ ಹಿಂದ್ಗಡೆ ಎಲ್ಲ ಹೋಗ್ತಾ ಇದ್ದೆ. ಅವನ ಹಿಂದ್ಗಡೆ ಹೋದ್ರದು ಸಮಯದ ಮಿತಿ ಅಂತ ಇಲ್ಲ, ಒಟ್ಟಾರೆ ಅವನು ತಿರುಗಾಟ ಮಾಡ್ತಾ ಇರ್ತಾನೆ. ಅವನ ಹಿಂದ್ಗಡೆ ತಿರುಗುದು ನನ್ನ ಅನಿವಾರ್ಯವಾಗಿದೆ. ಅದಕ್ಕಾಗಿ ಇನ್ ಯಾವತ್ತು ಸಿಟ್ಟು ಮಾಡಿಕೊಳ್ಬೇಡ. ಅವರ ಸಿಟ್ಟಿ ಅನ್ನುವಂಥದ್ದು ಎಷ್ಟೊತ್ತಿಗೆ ತಣಿತದೋ ಅದರ ನಿರೀಕ್ಷೆಯಲ್ಲಿ ನಾವಿರೋಪ್ಪ.